ഫ്രണ്ട്സ്, നമ്മ കൈകൾ നോടേകിത് ಓಕೆ ಫ್ರೆಂಡ್ಸ್, ಕಾಯೆಲ್ಲ ಬಿಡಿಸ್ಬಿಟ್ಟು ಆಮೇಲೆ ನೆಕ್ಸ್ಟ್ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಆರ್ಜೆ ವೆಂಕಟೇಶ್ ಮಾತಾಡ್ತಾ ಇದ್ದೀನಿ. ಎಲ್ಲ ಹೇಗಿದ್ದೀರಾ? ಓಕೆ ಫ್ರೆಂಡ್ಸ್, ಈಗ ತಿರ್ಗಿ ಬೆಳಗ್ಗೆ ಬಂದು ಒಂದು ಸಣ್ಣದಾಗಿ ಲಾಗ್ ಮಾಡಿದೆ, ಏನೋ ಒಂದು 30 ಸೆಕೆಂಡು. ಏನಂದರೆ ಕಾಯಿ ಬಿಡಿಸ್ತಾ ಇದ್ರಿ, ಆ ಒಂದು ಅರ್ಜೆಂಟಲ್ಲಿ ಲಾಗ್ ಮಾಡ್ಕೊಂಡಿರೋಕ್ಕಾಗಲ್ಲ. ಯಾಕಂತೇಳಿದ್ರೆ ಒಂದು ಗಾಡಿ ಬರುತ್ತೆ, ಗಾಡಿ ಬರೋ ಒಂದು ಟೈಮ್ಗೆ ನಾವು ಟೈಮಿಂಗ್ಸ್ ಪಿಕಪ್ ಮಾಡಬೇಕಾಗುತ್ತೆ. ಹಾಗೆ ಕಾಯಿ ಕಿತ್ಕೊಂಡು ಸ್ವಲ್ಪ 10 ಗಂಟೆ ಆಗಿತ್ತು ಬಹುಶಃ ಟೈಮು. ಆವಾಗ ಸ್ವಲ್ಪ ಊಟ ಮಾಡ್ಕೊಂಡು ಹೋಗೋಣ ಅಂತ ಈ ಒಂದು ಸ್ಪಾಟ್ಗೆ ಬಂದ್ರಿ. ಏನಂದರೆ ಇಲ್ಲಿ ನೀರಿದೆ ಮತ್ತು ಮರದ್ದು ನೆರಳಿದೆ, ಅದಕ್ಕೋಸ್ಕರ ಇಲ್ಲಿ ನಾವು ಡೈಲಿ ಹಾಗೆ ಚಾಪೆ ನೋಡ್ತಾಯಿರ್ಬೋದು. ಇಲ್ಲಿ ನಾವು ಕೂತ್ಕೊಂಡು ಊಟ ಮಾಡೋದು ಡೈಲಿ ಈ ಒಂದು ಮರದ ಕೆರಳದಲ್ಲಿ. ಏನಂದ್ರೆ ಫ್ರೆಂಡ್ಸ್, ಇಲ್ಲಿ ನಮ್ಮ ಒಂದು ತೋಟಗಳಲ್ಲಾಗಿರ್ಬೋದು, ಈ ಒಂದು ಗ್ರೀನ್ರಿ, ಈ ಒಂದು ಗ್ರೀನಲ್ಲಿ ಊಟ ಮಾಡಿದಷ್ಟು ಯಾವ ಒಂದು ದಾಬಾನಲ್ಲೂ ಸಿಗಲ್ಲ, ಯಾವ ಒಂದು 5-star ಹೋಟ್ಲಲ್ಲೂ ಸಿಗಲ್ಲ. ಆ ಒಂದು ಖುಷಿ ಈ ಒಂದು ನಮಗೆ ಜಾಗದಲ್ಲಿರುತ್ತೆ. ಏನಂದರೆ ಇಲ್ಲಿ ಊಟ ತಿಂದಷ್ಟು ಮನೆಯಲ್ಲಿ ಊಟ ತಿನ್ನೋಕ್ಕಾಗಲ್ಲ. ಯಾಕಂತೇಳಿದ್ರೆ ಇಲ್ಲಿ ಊಟ ಮಾಡೋವಾಗ ಆ ಕಡೆ ಈ ಕಡೆ ನಾನು ನೋಡಿಕೊಂಡು ಆರಾಮಾಗಿ ಇನ್ನೊಂದು 2 ತುತ್ತು ಬೇಕಾದ್ರೆ ಎಕ್ಸ್ಟ್ರಾ ಸೇರಿಸ್ಬೋದು. ಆದರೆ ಮನೆಯಲ್ಲಿ ಅಷ್ಟು ಊಟನೂ ಮಾಡೋಕ್ಕಾಗಲ್ಲ, ಅಷ್ಟು ಇದು ಮಾಡೋಲ್ಲ. ಅದರಲ್ಲೂ ವೆಜ್ ಆಗಿರ್ಬೋದು, ನಾನ್ ವೆಜ್ ಆಗಿರ್ಬೋದು, ಎರಡು ತುಂಬ ಚೆನ್ನಾಗಿ ತಿನ್ಬೋದು. ಈ ಥರ ಒಂದು ಹಳ್ಳಿ ವಾತಾವರಣದಲ್ಲಿ ನಾವು ಇರ್ತೀರಿ. ಏನಂದರೆ ಅದು ಬಾಟ್ಲು ಬಂದು ಫಿಲ್ಟರ್ ನೀರಲ್ಲ, ಏನಂತೇಳಿದ್ರೆ ಸ್ವಲ್ಪ ಕರೆಂಟ್ ಪ್ರಾಬ್ಲಮ್ ಇದೆ, ಅಂದರೆ ಸ್ವಲ್ಪ ವೈರಿಂಗ್ ಪ್ರಾಬ್ಲಮ್ ಇತ್ತು, ಅದಕ್ಕೋಸ್ಕರ ಮೋಟ್ರನ್ನ ಬೋರ್ನ ಆನ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಅದಕ್ಕೋಸ್ಕರ ಮನೆಯಿಂದ ಎತ್ಕೊಂಬಂದ್ರಿ, ಇವತ್ತು ಮನೆಯಿಂದ ಎತ್ಕೊಂಬಂದು ಇದು ಮಾಡಿದಿರಿ. ಇಲ್ಲ ಮಾಮೂಲಿ ಆ ಒಂದು ಗೋಣಿಚೀಲ ಒಲ್ದಿದೆಯಲ್ಲ, ಆ ಒಂದು ಬಾಟ್ಲಲ್ಲೇ ನಾವು ನೀರನ್ನ ಇದು ಮಾಡ್ಕೋತೀರಿ. ಏನಂದರೆ ಆ ಒಂದು ಗೋಣಿಚೀಲ ಒಲ್ದಿರೋ ಒಂದು ಕಾರಣ ಏನಂತೇಳಿದ್ರೆ ಬೇಸಿಗೆನಲ್ಲಿ ತಂಪಾಗಿರುತ್ತೆ, ಅದಕ್ಕೋಸ್ಕರ ಆ ಒಂದು ಗೋಣಿಚೀಲ ನಾವು ಒಲ್ದಿಕ್ಕಿರ್ತೀರಿ. ಓಕೆ ಫ್ರೆಂಡ್ಸ್, ಈಗ ಕಾಯೆಲ್ಲ ಬಿಡಿಸಿದ್ದಾಯ್ತು, ಮಾರ್ಕೆಟ್ಗೂ ಕೂಡ ಹಾಕಿದ್ದಾಯ್ತು. ಮಾರ್ಕೆಟ್ಗೂ ಹಾಕಿ ಈಗ ಏನಂದರೆ ಕಾಯಿ ಬಿಡಿಸೋದೆಲ್ಲ ಲಾಗ್ ಮಾಡೋಕ್ಕಾಗಿಲ್ಲ, ಯಾಕಂತೇಳಿದ್ರೆ ಹಿಂದೆ ಒಂದು ಲಾಗಲ್ಲಿ ಮಾಡಿದ್ದೀನಿ. ಅಕಸ್ಮಾತ್ ಯಾರಾದರೂ ನೋಡಿಲ್ಲ ಅಂದರೆ ಹೋಗಿ ನೋಡಿತ್ತು, ಅದು ಕೂಡ ತುಂಬಾ ಚೆನ್ನಾಗಿದೆ ವೀಡಿಯೋ. ಓಕೆ ಫ್ರೆಂಡ್ಸ್, ಈಗ ಮಧ್ಯಾಹ್ನ 1 ಗಂಟೆ ಆಗಿದೆ, ಇವಾಗ ನಾನು ಲಾಗ್ ಶುರು ಮಾಡ್ತಾಯಿದ್ದೀನಿ. ಹಾಗೆ ಫ್ರೆಂಡ್ಸ್, ನನ್ನ ಒಂದು ಹಿಂದಿನ ಲಾಗಲ್ಲಿ ನಾನು ಹೇಳಿದ್ದೆ ಏನಂತೇಳಿದ್ರೆ ಮಳೆ ತುಂಬ ಜಾಸ್ತಿಯಾಗಿ ಸರ್ಯಾಗಿ ಚುರುಕಾಗಿ ಬಿಸಿಲು ಹೊಡಿತಾ ಇದೆ. ಅಂದರೆ ಹಿಂದಿನ ಲಾಗಲ್ಲಿ ಹೇಳಿದೆ, ತುಂಬಾ ಮಳೆ ಬಿದ್ದು ನುಗ್ಗೆಕಾಯಿ ಮರ ಎಲ್ಲ ಉಣ್ಕೊಂಡೋಗ್ಬಿಟ್ಟಿದೆ. ಏನಂದರೆ ತುಂಬಾ ಚೆನ್ನಾಗಿ ಚಿಗುರ್ಬಿಟ್ಟಿತ್ತು, ಚೆನ್ನಾಗಿ ಚಿಗರಿ ಮತ್ತು ನುಗ್ಗೆಕಾಯಿನೂ ಕೂಡ ಬಿಟ್ಟಿತ್ತು. ಆದರೆ ಮಳೆ ಜಾಸ್ತಿಯಾಗಿ, ತ್ಯಾಮ ಜಾಸ್ತಿಯಾಗಿ, ಎವಿ ತ್ಯಾಮಗಳಾಗಿ ಎಲ್ಲ ಉದುರೋಗ್ಬಿಟ್ಟಿದೆ. ಏನಂದರೆ ಕಂಪ್ಲೀಟಾಗಿ ಎಲ್ಲ ಉದುರೋಗ್ಬಿಟ್ಟಿತ್ತು ಎಲೆಗಳು. ಇವಾಗೆಲ್ಲ ತುಂಬಾ ಚೆನ್ನಾಗಿ ಚಿಗರಿದೆ. ಅಂದರೆ ಇನ್ನೊಂದು ಬಹುಶಃ ಇನ್ನೊಂದು ತಿಂಗಳಿಗೆ ಹೂವು ಪಿಂದಿ ಸ್ಟಾರ್ಟ್ ಆಗ್ಬೋದು. ಇವಾಗ ಗಿಡ ಆಗ್ತಾ ಇದೆ. ಏನಂದರೆ ಈ ಸರಿ ಇನ್ನೂ ಎವಿ ಕಾಯಿ ಬಿಡುತ್ತೆ. ಏನಂದರೆ ತಂಬ್ರುಗಳು ಚೆನ್ನಾಗಿ ಹೊಡೆಯುತ್ತೆ. ಏನಂತೇಳಿದ್ರೆ ಎಲ್ಲ ಬೆಳೆದು ಚೆನ್ನಾಗಿ ಬೆಳೆದು ಎಲ್ಲ ಉದುರೋಗಿತ್ತು. ತಿರ್ಗಿ ಇವಾಗೆಲ್ಲ ತುಂಬ ಚೆನ್ನಾಗಿ ತಂಬ್ರುಗಳನ್ನ ಹೊಡಿತಾ ಇದ್ದಾವೆ. ಬಹುಶಃ ಇನ್ನೊಂದು ತಿಂಗಳಲ್ಲಿ ಕಾಯಿ ಹೂವು ಪಿಂದಿ ಕಚ್ಬೋದು. ಇನ್ನೂ ಸ್ವಲ್ಪ ಗಿಡ ಆಗಬೇಕು. ತುಂಬಾ ಚೆನ್ನಾಗಿರುತ್ತೆ, ಅದರಲ್ಲೂ ಟೇಸ್ಟ್ ಅಂತೂ ಸೂಪರಾಗಿರುತ್ತೆ. ನುಗ್ಗೆಕಾಯಿ ಅಂದರೆ ಈ ನುಗ್ಗೆಕಾಯಿ ಬಂದ್ಬಿಟ್ರೆ ಇದನ್ನು ಯಾವುದೇ ರೀತಿಯಾಗಿ ನಾವು ಮಾರಾಕಿ ಹೋಗಲ್ಲ. ಏನಂದರೆ ಮನೆಗೆ ಸರೋಗುತ್ತೆ. ಏನಂದರೆ ನುಗ್ಗೆಕಾಯಿ ಸಾಂಬಾರು, ನುಗ್ಗೆಕಾಯಿ ಬಸ್ಸಾರು, ನುಗ್ಗೆ ಇದು ಬೇಳೆ ಸಾರಿಗೆ ಎಲ್ಲ ಹಾಕಿ ಹಾಕಿ ತುಂಬ ಚೆನ್ನಾಗಿ ತಿಂತೀರಿ. ಏನಂದರೆ ತುಂಬಾ ಟೇಸ್ಟಾಗಂತೂ ಸೂಪರಾಗಿರುತ್ತೆ. ಇದೇನಂದರೆ ಫ್ರೆಂಡ್ಸ್, ಒಬ್ಬರದು ನಮ್ಮ ಒಂದು ಫ್ರೆಂಡು ಅಂದರೆ ಅವರ ಒಂದು ತೋಟ ಬಂದು ಆ ಕಡೆ ಇರುತ್ತೆ, ಅವ್ರದ್ದು ಬಂದು ಈ ಸೊರೆಕಾಯಿ ನಾರನ್ನ ಬಿಡಿಸಿದ್ರು, ಅಂದರೆ ನರ್ಸಿನಲ್ಲಿ. ಆ ಒಂದು ನರ್ಸರಿಗೆ ಸರಿ ಬಾ ಹೋಗಿ ನೋಡ್ಕೊಂಬರೋಣ, ನಾರಗಳು ಹೇಗಿದೆ ಅಂತ ಹೋಗಿದ್ದು, ಅವ್ರು ಕರ್ಕೊಂಡೋಗಿದ್ದು. ಅದ್ರ ಜೊತೆಗೆ ನಾನು ಕೂಡ ಹೋದೆ. ಈ ಒಂದು ನುಗ್ಗೆಕಾಯಿ ಗಿಡಗಳು ಕೂಡ ಬೆಳೆಸಿದ್ರು. ಹಣ ಇದೇನು ಮಾರ್ತೀರ ಅಂತ ಕೇಳಿದ್ದಕ್ಕೆ ಹೌದಪ್ಪ ಮಾರ್ತೀರಿ ಅಂತೇಳಿದ್ದು. ಅಂದರೆ ಎತ್ಕೊಂಡು ಬಂದು 50 ರೂಪಾಯಿ ಅವು ಕೊಟ್ಟೆ. ಅಂದರೆ ಅದು 100ರಷ್ಟು ದುಡ್ದು ಬಿಡ್ತು ಈ ಮರ. ಏನಂದರೆ ಅದೇ ಕಾಯಿನ ನಾವು ತೊಗೊಳ್ಬೇಕಂದ್ರೆ ತುಂಬಾ ದುಡ್ಡು ಕೊಡಬೇಕಾಗುತ್ತೆ. ಏನಂದರೆ ತೊಗೊಂಡು ಬಂದು ನಾನು ಊಣು ಇಲ್ಲ, ಏನು ಮಾಡಿದೆ ಈ ಜಾಗದಲ್ಲಿ ಮಾಡಿಬಿಟ್ಟೆ, ಯಾವಾಗನ ಊಣನ ಬಿಡೋ ಅಂದ್ಬಿಟ್ಟು. ಅದೇನು ಮಾಡಿಬಿಡ್ತು, ಬೆಳೀತಾ ಬೆಳೀತಾ ಒಂದು ಪ್ಯಾಕೆಟ್ ಇರುತ್ತಲ್ವ, ಆ ಒಂದು ಪ್ಯಾಕೆಟಲ್ಲೇ ಬೇರ್ಬಿಟ್ಟು ತುಂಬ ಚೆನ್ನಾಗಿ ಬೆಳ್ಕೊಂಬಿಡ್ತು. ನೋಡೋದಕ್ಕೆ ಅದೇ ಥರ ಮರನೇ ಆಗೋಗ್ಬಿಡ್ತು. ಯಾವುದೇ ರೀತಿಯಾಗಿ ನಾನು ಊಣೆ ಇಲ್ಲ, ಸುಮ್ಮಿಕ್ಕಿದ ಅದು ಪಡಕದ ಹಂಗೆ ಮರ ಆಗೋಯ್ತು. ಹಾಗೆ ಫ್ರೆಂಡ್ಸ್, ನಿನ್ನ ಮೊನ್ನೆ ಒಂದು ಊರಿಗೆ ಹೋಗಿದ್ರಿ, ಅಂದರೆ ಒಂದು ಊರಿಗೆ ಹೋದಾಗ ಎಲೆ ಸಿಕ್ತು. ಏನಂದರೆ ಒಂದು 2 ಬಳ್ಳಿನ ತೊಗೊಂಡು ಬಂದು ಉಣಿದ್ರಿ, ಒಂದು ಇಲ್ಲಿ ಉಣಿದ್ರಿ, ಇನ್ನೊಂದು ಮತ್ತೆ ಅಲ್ಲಿ ಉಣಿದ್ರಿ. ತುಂಬ ಚೆನ್ನಾಗಿ ಬೆಳೀತಾ ಇದೆ. ಅಂದರೆ ಇಬ್ಬರು ಕಿತ್ಕೊಂಬಂದಿದ್ರು, ಅದರಲ್ಲಿ ಒಬ್ಬರದ್ದು ಪಾಪ ಅವರು ಉಣಿದ್ರತ್ತೆ. ಒಂದು ನಾನು ನುಗ್ಗೆಕಾಯಿ ಮರದ ಕೆಳಗಡೆ ಉಣಿದ್ರಿ, ಅಂದರೆ ಅವ್ರು ಬಂದು ಕರ್ಬೆ ಗಿಡದ ಕೆಳಗಡೆ ಉಣಿದ್ರಂತೆ. ಅದು ಯಾರೋ ಕರ್ಬೆ ಸೊಪ್ಪನ್ನ ಕಿತ್ಕೊಂಬರೋಕ್ಕೆ ಹೋಗಿದ್ದಾರೆ. ಆ ಕರ್ಬೆನ ಸೊಪ್ಪು ಕಿತ್ಕೊಂಡು ಮತ್ತೆ ಈ ಎಲೆನೂ ಕಿತ್ಕೊಂಡು ಹೊರಟೋಗಿದ್ದಾರೆ. ಏನಂದರೆ ನಮ್ಮದು ಕೂಡ ತುಂಬ ಚೆನ್ನಾಗಿ ಅಂಟಿದೆ, ತುಂಬ ಚೆನ್ನಾಗಿ ಸುಳಿಗಳು ಹೊಡ್ತಾ ಇದೆ, ಎಲ್ಲ ನೋಡ್ತಾ ಇರ್ಬೋದು ನೀವು.
ಏನಂದರೆ ತುಂಬ ಚೆನ್ನಾಗಿ ಸುಳಿಗೆ ಓಡ್ತಾ ಇದ್ದಾವೆ. ಸಾರಿ ಫ್ರೆಂಡ್ಸ್, ಅವನ್ನ ಮುಟ್ಟು ತೋರ್ಸೋಕ್ಕಾಗಲ್ಲ, ಯಾಕಂತೇಳಿದ್ರೆ ಅವನ್ನ ಸಿಕ್ಕಾಪಟ್ಟೆ ಯಾರು ಮುಟ್ಟಬಾರ್ದು, ಅಂಟು ಮುಂಟು ಕೂಡ ಸೋಕ್ಬಾರ್ದು. ನೀವು ಎಲೆ ತೋಟನ ಗಮನಿಸಿ ಎಷ್ಟು ಬಂದೋಬಸ್ತ್ ಮಾಡಿರ್ತಾರಂದರೆ ಬೇಲಿ ಯಾರೂ ಸಡನ್ನಾಗಿ ಎಂಟ್ರಿ ಕೊಡಬಾರ್ದು, ಆ ರೇಂಜ್ಗೆ ಅವರು ಬಂದೋಬಸ್ತ್ ಮಾಡಿರ್ತಾರೆ ತೋಟ. ಯಾಕಂತೇಳಿದ್ರೆ ಆ ಒಂದು ಎಲೆ ತೋಟ ಅನ್ನೋದು ಒಂದು ದೇವ್ರ ಬೆಳೆ, ಅಂಟು ಮುಂಟು ಸೋಕ್ಬಾರ್ದು. ಅಂಟು ಮುಂಟು ಸೋಕಿದ್ರೆ ಗಿಡನೇ ಒಣಗೋಗ್ಬಿಡುತ್ತೆ. ಅದಾದಮೇಲೆ ಚಪ್ಪಲಿ ಹಾಕ್ಕೊಂಡು ಕೂಡ ಯಾರು ತೋಟದಲ್ಲಿ ಹೋಗಲ್ಲ, ಓಡಾಡೋಕ್ಕೂ ಬಿಡೋದು ಇಲ್ಲ. ಏನಂದರೆ ಅಷ್ಟು ಬಂದೋಬಸ್ತಾಗಿ ನೋಡ್ಕೊತಾರೆ, ತುಂಬ ಕಾವಲು ಇದ್ದೇ ಇರುತ್ತೆ. ಏನಂದರೆ ಎಲೆ ತೋಟಗಳು ನೋಡೋದಕ್ಕೆ ತುಂಬ ಸುಂದರವಾಗಿರುತ್ತೆ. ಏನಂದರೆ ನಾವು ಕೂಡ ನೋಡಿರ್ತೀರಿ, ಏನಂದರೆ ಆಚೆ ಕಡೆಯಿಂದ ನೋಡಿರ್ತೀರಿ. ಯಾವುದೇ ರೀತಿಯಾಗಿ ನಾವು ಒಳಗಡೆ ಹೋಗಲ್ಲ, ಅಂದರೆ ಅವರೊಬ್ಬರು ರೈತರಲ್ಲ. ಅಕಸ್ಮಾತ್ ನಾವೇನಾದರೂ ಹೋಗಿ ಯಾಕೆ ಸುಮ್ಮನೆ ಬಂತ ಅಂತ ಆಚೆ ಕಡೆ ನೋಡಿ ತುಂಬ ಸಂತೋಷ ಬೀಳ್ತೀರಿ. ಏನಂದರೆ ಮೊದಲೆಲ್ಲ ತುಂಬ ಎಲೆ ತೋಟಗಳಿದ್ವು, ಆದರೆ ಈಗ ಎಲ್ಲೋ ಒಂದೊಂದು ಎಲೆ ತೋಟ ಇದೆ. ಓಕೆ, ಏನಂದರೆ ಎಲೆ ತೋಟ ನೋಡೋದಕ್ಕೆ ಮತ್ತು ಈ ಒಂದು ದೀಪಾವಳಿಗೆ, ಅಂದರೆ ಬರೋ ವರ್ಷ ದೀಪಾವಳಿಗೆ ಈ ಒಂದು ಜಾಗದಲ್ಲಿ ನಾವು ದೀಪಾವಳಿಗೆ ನೋಂಬ್ತೀರಿ. ಏನಂದರೆ ಇದು ಒಂದು ದೇವರಿದ್ದಂಗೆ, ಏನಂದರೆ ಎಲೆ ತೋಟ ಮತ್ತು ಅಡಿಕೆ ತೋಟ ಇವು ಎರಡೂ ಕೂಡ ಭಾರಿ ಸೂಕ್ಷ್ಮ ಅಂತಲೇ ಹೇಳ್ಬೋದು. ಹಾಗೆ ಫ್ರೆಂಡ್ಸ್, ತುಂಬ ದಿನಗಳಿಂದ ಈ ಒಂದು ಬಾಳೆಗಿಡನ ನೆಟ್ಟಿದ್ದೆ ನಾನು, ಅಂದರೆ ಬಾಳೆಗಿಡ ಉಂಡಿದರೆ ಪಚ್ಚಬಾಳೆ ತುಂಬ ಚೆನ್ನಾಗಿದೆ. ಈ ಒಂದು ಎಲೆ ನೋಡಿ, ಏನಂದರೆ ಈ ಒಂದು ಎಲೆನಲ್ಲಿ ಸುಮಾರು ಒಂದು 4 ಜನ ಊಟ ಮಾಡ್ಬೋದು, ಅಷ್ಟು ದೊಡ್ಡದಾಗಿ ಬೆಳೆದ ಈ ಎಲೆ. ಅಂದರೆ ಎಲೆಗಳನ್ನ ಜಾಸ್ತಿ ಬಿಡೋಕೆ ಹೋಗಲ್ಲ, ಇದೇ ಥರ ಎಲ್ಲ ಅರ್ಧ ಆಗ್ಬಿಡ್ತೀನಿ ನೋಡ್ತಾಯಿರ್ಬೋದು. ಎಲ್ಲ ಒಂದು ಕಡ್ಡಿ ಎತ್ಕೊಂಡು ಸುಮ್ಮನೆ ಹಿಂಗೆ ಹೊಡೆದ್ರೆ ಸಾಕೆಲ್ಲ ಹೊಡ್ಕೊಂಡ್ಬಿಡುತ್ತೆ. ಯಾಕೆ ಈ ಕೆಲಸ ಮಾಡ್ತೀರಾ ಅಂತೇಳಿದ್ರೆ, ಎಲೆ ಯಾರಾದರೂ ಇವಾಗ ನಮ್ಮ ತೋಟಕ್ಕೆ ಆಗಿರ್ಬೋದು, ಪಕ್ಕದ ತೋಟಕ್ಕೆ ಆಗಿರ್ಬೋದು, ಯಾರಾದರೂ ಆಳುಗಳು ಬಂದಾಗ ಆ ಎಲೆನ, ಅಂದರೆ ತಟ್ಟಿಗಳಿದ್ರೂ ಕೂಡ ಎಲೆಗಳಲ್ಲಿ ತಿನ್ನೋದಕ್ಕೆ ತುಂಬಾ ಆಸೆ ಪಡ್ತಾರೆ ಎಂಥವ್ರು ಕೂಡ. ಏನಂದರೆ ಆ ಎಲೆಗಳನ್ನ ಕೊಯ್ಕೊಂಡು ಹೋಗೋ ಜಾಸ್ತಿ ಕೆಲಸ ಮಾಡ್ತಾರೆ. ಆ ಒಂದು ಕೆಲಸಕ್ಕೆ ಏನು ಮಾಡಿಬಿಡ್ತೀರಿ, ಒಂದು ಕಡ್ಡಿನ ಎತ್ಕೊಂಡು ಹೊಡೆದಾಕ್ಬಿಡ್ತೀರಿ. ಆ ಥರ ಹೊಡೆದಾಕಿದಾಗ ಎಲೆಗಳು ಸಿಗ್ಲಿಕೊಳ್ಳುತ್ತಲ್ಲ, ಅವಾಗ ಎಲೆ ನೋಡಿದ್ರು ಕೂಡ ಯಾರು ಕೂಡ ಕೇಳಲ್ಲ. ಯಾಕಂತೇಳಿದ್ರೆ ಒಂದು ಸಾಂಬಾರ್ ಆಗಿರ್ಬೋದು, ಒಂದು ಅನ್ನ ಆಗಿರ್ಬೋದು ಹಿಡಿಸುವಲ್ಲ. ಅದಕ್ಕೆ ಯಾಕೆ ಕೆಲಸ ಮಾಡ್ತೀರಂದ್ರೆ ಫ್ರೆಂಡ್ಸ್, ಒಂದು ಬಾಳೆ ಎಲೆ ಕಟ್ ಮಾಡಿದ್ರೆ ಒಂದು ಚಿಪ್ಪು ಕಮ್ಮಿ ಬಿಡೋತಂತೆ. ಅದಕ್ಕೋಸ್ಕರ ಏನಂತೇಳಿದ್ರೆ ಈ ಥರ ಕೆಲಸ ಮಾಡ್ತೀರಿ. ಅಕಸ್ಮಾತ್ ಇವಾಗ ಸುಳಿನೇ ಚೆನ್ನಾಗಿದೆ ಅಂದ್ಬಿಟ್ಟು ಸುಳಿನ ಕೊಯ್ಕೊಂಡು ಹೋಗೋಕೆ ಹಿಡಿತಾರೆ. ಈ ಥರ ಒಂದು ಸುಳಿಗಳನ್ನ ಕೊಯ್ಕೊಂಡು ಹೋಗ ಹಿಡಿದಾಗ ಸುಳಿ ಏನಾದರೂ ಕೊಯ್ಕೊಂಡಿದ್ದಾರೆ ಅಂದರೆ ಅದು ಗಿಡನೇ ಒಣಗೋಗ್ಬಿಡುತ್ತೆ, ಯಾಕಂದರೆ ಚೆನ್ನಾಗಿರಲ್ಲ. ಹಾಗೆ ಇಲ್ಲೂ ಕೂಡ ಉಣಿದ್ರಿ, ಇಲ್ಲೊಂದು ಜಾಗದಲ್ಲಿ ಉಣಿದ್ರೆ ಅದು ಒಣ್ಕೊಂಡು ಹೋಗ್ಬಿಡ್ತು, ಅದು ಯಾವುದೇ ರೀತಿಯಾಗಿ ತಿರ್ಗಾ ಅಂಟಿಲ್ಲ. ಏನಂದರೆ ಇವಾಗ ಇದು ಅರ್ಧ ಹಾಕ್ಬೇಕು, ಒಂದು ಕಡ್ಡಿ ಎತ್ಕೊಂಡು ಸುಮ್ಮನೆ ಹಿಂಗೆ ಹೊಡೆದ್ರೆ ಸಾಕು, ಕ್ಲೀನಾಗಿ ಹರ್ಕೊಂಬಿಡುತ್ತೆ. ಯಾಕಂತೇಳಿದ್ರೆ ಒಂದು ಚಿಪ್ ಬಾಳೆಹಣ್ಣು ಕಮ್ಮಿ ಬಿಡುತ್ತೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಏನಂದರೆ ಪಚ್ಚಬಾಳೆ ಮತ್ತು ಏಲಕ್ಕಿ ಬಾಳೆ ಎಲ್ಲ ಅದು ಕೂಡ ತೊಗೊಂಡು ಬಂದು ಉಣಬೇಕು, ತುಂಬ ಚೆನ್ನಾಗಿರುತ್ತೆ. ಏನಂದರೆ ಫ್ರೆಂಡ್ಸ್, ಈ ಥರ ಒಂದೊಂದು ಗಿಡಗಳನ್ನ ಇಟ್ಕೊಂಡ್ರೆ ಯಾವುದೋ ಒಂದು ಟೈಮ್ಗೆ ಆಗುತ್ತೆ, ಮತ್ತು ಏನಾದರೂ ಒಂದು ಕೆಲಸಕ್ಕೂ ಕೂಡ ಆಗುತ್ತಲ್ವ. ಅದಕ್ಕೋಸ್ಕರ ಈ ಥರ ಒಂದು ಮಾಡ್ತಾಯಿರ್ತೀರಿ. ಮತ್ತು ಏನೇ ಸಸಿಗಳು ನಮಗೆ ಹೊಸದಾಗಿ ಕಾಣಿಸ್ಲಿ, ಅದೆಲ್ಲ ತೊಗೊಂಡು ಬಂದು ಉಣಿ, ಅದನ್ನು ಒಂದು ದೊಡ್ಡ ಮರ ಮಾಡೋದಕ್ಕೆ ನನಗಂತೂ ತುಂಬಾ ಇಷ್ಟ ಅಂತಲೇ ಹೇಳ್ಬೋದು. ಯಾವ ರೀತಿ ಇಷ್ಟ ಅಂತ ಹೇಳಿದ್ರೆ ನೋಡ್ತಾ ಇರ್ಬೋದು. ಇವಾಗ ಉದಾಹರಣೆಗೆ ಇವೆರಡು ಮರನೇ ನೆಟ್ಟಿ, ಎರಡು ಮರ ಅಲ್ಲ, ಸುಮಾರು ನಾನೇ ಎಲ್ಲ ಸುಮಾರು ಒಂದು 50 ಗಿಡ ನಾ ಉಣಿದ್ದೀನಿ. ಬರೀ ತೆಂಗಿನ ಸಸಿಗಳನ್ನ 25 ಸಸಿಗಳಾಗೋದು. ಏನಂದರೆ ಮರಗಳನ್ನ ಬೆಳೆಸೋದು, ಮರಗಳನ್ನ ಪಾಲನೆ ಮಾಡೋದು, ಅವನ್ನೆಲ್ಲ ನನಗೆ ತುಂಬಾ ಖುಷಿಯಾಗಿರುತ್ತೆ. ಏನಂದರೆ ಸಣ್ಣ ಗಿಡನ ತೊಗೊಂಡು ಬರಬೇಕು, ಈ ಥರ ದೊಡ್ಡ ಮರ ಮಾಡಬೇಕು. ಏನಂದರೆ ದೊಡ್ಡ ಮರ ಮಾಡಿ ಈ ಥರ ತಪ್ಪಿಕೊಂಡು ಈ ಥರ ಒಂದು ಹೈಟಾಗಿ ನೋಡಬೇಕು. ಏನಂತೇಳಿದ್ರೆ ಈ ಥರ ತಪ್ಪಿಕೊಂಡು ಏನೋ ನಾನು ಉಣಿದ್ದು ನನಗಿಂತ ಎತ್ತರಕ್ಕೆ ಬೆಳೆದ್ಬಿಟ್ಟಿದ್ಯಾ. ಏನಂದರೆ ಫ್ರೆಂಡ್ಸ್, ಇವನ್ನೆಲ್ಲ ನೋಡಿದಾಗ ತುಂಬಾ ಖುಷಿಯಾಗುತ್ತೆ. ಅಂದರೆ ಒಂದು ಟೈಮಲ್ಲಿ ಎಂಥವ್ರಿಗೂ ವಯಸ್ಸು ಒಂದೇ ಥರ ಇರೋಲ್ಲ, ವಯಸ್ಸಾಗಿ ಅಕಸ್ಮಾತ್ ಮುದುಕರಾಗಿ ಒಂದು ಟೈಮ್ ಈ ಮರದ ನೆರಳಲ್ಲಿ ಕೂತ್ಕೊಬೋದಲ್ವಾ. ಈ ಮರದ ನೆರಳಲ್ಲಿ ಕೂತ್ಕೊಂಡು ನಾಳೆ ದಿನ ನನ್ನ ಮಕ್ಕಳಿಗೆ ನಮ್ಮ ಮೊಮ್ಮಕ್ಕಳಿಗೆ ಹೇಳ್ಬೋದಲ್ವಾ, ಏ ನಾನು ಉಣಿದ್ದು ನನ್ನ ಮರ ಅಂತ ನಾನು ಹೇಳ್ಕೊಬೋದು. ಅವ್ರು ಬಂದ ನಮ್ಮ ಅಪ್ಪ ಉಣಿದ್ದು, ನಮ್ಮ ತಾತ ಉಣಿದ್ದು, ಈ ಥರ ಅಂದ್ಕೊತಾರೆ. ನೀವು ನಂಬಲಿಕ್ಕಿಲ್ಲ ಫ್ರೆಂಡ್ಸ್, ಈ ಒಂದು ಹಲಸಿನ ಮರ ಬಂದು ಅಂದರೆ ಅವರ ಮುತ್ತಾತ ಅಂತ ಉಣಿದು ಈ ಹಲಸಿನ ಮರ ಬಂದು ಅಂದರೆ ಸುಮಾರು ಒಂದು 3 ತಲಾಂತರ ಆಗೋಯಿತು. ಆದರೆ ಇದು ಜಾಸ್ತಿ ಹೈಟ್ ಬೆಳೆದಿಲ್ಲ, ನಾನು ಹುಟ್ಟಿದಾಗಿಂದ ಇಷ್ಟೇ ಇದೆ, ಬೆಳೆದೂ ಇಲ್ಲ, ಆ ಕಡೆ ಬಿದ್ದೋಗೂ ಇಲ್ಲ, ಒಂದೇ ಥರ ಇದೆ. ಅಂದರೆ ಅವರು ಇವತ್ತಿಗೂ ಕೂಡ ನೆನೆಸ್ಕೊತಾರೆ ನಮ್ಮ ತಾತ ಉಣಿದ್ದು ಅಂತ, ಇವತ್ತಿಗೂ ಕೂಡ ನೆನೆಸ್ಕೊಳೋರು ಇದ್ದಾರೆ. ಅದೇ ಥರ ನಮಗೂ ಯಾರಾದರೂ ನೆನೆಸ್ಕೊತಾರಲ್ವ, ಅದಕ್ಕೆ ನಾವು ಈ ಥರ ಮರಗಳನ್ನ ನಾವು ಬೆಳೆಸ್ತೀರಿ. ಏನಂದರೆ ಇದ್ರ ಮೇಲೇ ಜಾಸ್ತಿ ಕಣ್ಬಿಳೋದು ಎಂಥವ್ರಿಗೂ, ಆದರೆ ಅದ್ರ ಮೇಲೆ ಕಣ್ಬಿಳಲ್ಲ. ಯಾಕೆ ಹೇಳಿ, ಅದು ಸೊಟ್ಟೆ ಪಾಟ ಬೆಳೆದಿದೆ ನೋಡಿ, ಅದು ಏನು ಕೆಲಸಕ್ಕಾಗಲ್ಲ. ಇದು ಮಾತ್ರ ಒಂದು ಬಾಗಿಲು ಮಾಡ್ಸೋಕ್ಕೆ, ಹೊಸ ಬಾಸ್ ಕಲ್ಲು ಮಾಡ್ಸೋಕ್ಕೆ, ಇದಕ್ಕೆಲ್ಲರಿಗೂ ಕಣ್ಣು ಬಿದ್ದೇ ಬಿಡುತ್ತೆ. ಈ ಒಂದು ಮರ ಏನಂದರೆ ಅಲ್ಲಿ ಗಂಟ ಕೆಲಸಕ್ಕೆ ಬರುತ್ತೆ ನೋಡಿ, ಏನಂದರೆ ಅಲ್ಲಿವರೆಗೂ ಕೆಲಸಕ್ಕೆ ಬರುತ್ತೆ. ಅದಾದಮೇಲೆ ತುಂಬಾ ಚೆನ್ನಾಗಿದ್ದಾವೆ, ಅದಕ್ಕೋಸ್ಕರ ಈ ಥರ ಒಂದು ಮರಗಳನ್ನ ನೆಡೋದಕ್ಕೆ ನಾನು ತುಂಬಾ ಆಸೆ ಪಡ್ತೀನಿ. ಇವಾಗ ಎಲ್ಲ ನಮ್ಮ ತೆಂಗಿನ ಗಿಡಗಳು ನೋಡ್ತಾ ಇರ್ಬೋದು, ತೆಂಗಿನ ಗಿಡಗಳು ಅಷ್ಟೇ, ಮತ್ತು ಆ ಕಡೆ ಇರೋದೆಲ್ಲ ಸುತ್ತೂರು ಇರೋದೆಲ್ಲ ಇವಾಗ ಸಣ್ಣ ಸಸಿಗಳು, ಮತ್ತು ನಮ್ಮ ಮುತ್ತಾತ ನಾಸ್ತಿ
ನಮ್ಮ ಮುತ್ತಾತ ನಾಸ್ತಿ ಬಂದು ಏನಂದರೆ ಸುಮಾರು ಉಣಿ ಒಂದು ತಿಂಗಳಾಗ್ತಾ ಬಂದಿದೆ, ಅದು ಉಣೋದು ಕೂಡ ಲಾಗ್ ಮಾಡಿದ್ದೀನಿ. ಅಕಸ್ಮಾತ್ ಯಾರಾದರೂ ನೋಡಿಲ್ಲ ಅಂದರೆ ಹೋಗಿದ್ದೆ ಏನಂದರೆ ಇದೇ ಜಾಗದಲ್ಲಿ ನಾನು ಅದನ್ನು ಕೂಡ ಉಣಿರೋದು. ಇನ್ನು ಒಂದು ಅಮ್ಮಮ್ಮ ಅಂದರೆ ಒಂದು ತಿಂಗಳಾಗಿದೆ, ಇನ್ನೊಂದು 6 ತಿಂಗಳಾಗಿದೆ ಅಂದರೆ ಇದೆಲ್ಲ ಒಂದು 6 ಗಿಡಗಳನ್ನ ಹಾಕಿದ್ರೆ 6 ಗಿಡಗಳಲ್ಲಿ ಒಂದು ಎಲ್ಲ ಅಂಟ್ಕೋ ಎಲ್ಲ ಬಂದ್ಬಿಡುತ್ತೆ. ಅದಾದಮೇಲೆ ಈ ಲೈನ್ ಕಂಪ್ಲೀಟ್ ಮಾಡ್ತೀನಿ. ಏನಂದರೆ ಈ ಲೈನ್ ಕಂಪ್ಲೀಟ್ ಆಗಿದೆ, ಆ ಲೈನ್ ಕಂಪ್ಲೀಟ್ ಆಗಿದೆ. ಇವಾಗ ಈ ಲೈನ್ ಇವಾಗ ಬ್ಯಾಲೆನ್ಸ್ ಇದೆ, 6 ಗಿಡಗಳು ಬಂದರೆ ಈ ಕಡೆ ಫುಲ್ ಮಾಡಿದ್ರೆ ಆಯಿತು. ಏ ರಾಜಾ, ಯಾಕೋ ರಾಜಾ ಅಂದರೆ ಯಾರು ಅಂತ ಯೋಚನೆ ಮಾಡ್ತಿದ್ದೀರಾ? ನಮ್ಮ ನಾಯಿ ಮರಿ ಫ್ರೆಂಡ್ಸ್, ಏನಂದರೆ ನಮ್ಮ ಒಂದು ಬಾರ ಇದ್ದಾಳಲ್ಲ ಒಂದು ನಾಯಿ ಮರಿಗಳು, ಏನಂದರೆ ತುಂಬ ಚೆನ್ನಾಗಿ ಬೆಳೆದಿದೆ. ಇದ್ರ ಜೊತೆಗೆ ಇನ್ನೊಂದು ಇತ್ತು ಫ್ರೆಂಡ್ಸ್, ಏನಂದರೆ ಈ ಒಂದು ಜಾಗದಲ್ಲಿ ಒಂದು ಜೇನುಹುಳ ಕಚ್ಚಿಬಿಟ್ಟು ಪಾಪ ತುಂಬಾ ಊದ್ಕೊಂಬಿಟ್ಟು, ಏನಂದರೆ ಊದ್ಕೊಂಬಿಟ್ಟು ಅದು ಕೂಡ ಸತ್ತೋಗ್ಬಿಡ್ತು. ಏನಂದರೆ ಇವಾಗ ಎರಡಿದೆ, ಬೆಸ್ಟ್ ಎರಡಿದೆ, ಅದರಲ್ಲೂ ನೋಡಿ ಐ ಇರಲ್ಲ ತುಂಬ ಚೆನ್ನಾಗಿ ಹೊಂದ್ಕೊಂಡಿದ್ದಾವೆ ಇವಾಗ. ಹಾಗೆ ಬಾಲ ನೋಡ್ತಾ ಇರ್ಬೋದು ಫ್ರೆಂಡ್ಸ್, ನೋಡಿ ಯಾವುದೋ ಇಲಿ ಬಿಟ್ಟೆತ್ತದೋ ಪಾಪ ಬಾಲನಲ್ಲಿ ಇರೋ ಒಂದು ಕೂದಲನ್ನೇ ಕಿತ್ಕೊಂಡು ಬಿಟ್ಟಿದೆ, ಕಿತ್ಕೊಂಡು ತಿಂದಾಕಿದೆ ಪಾಪ. ಬಾಲ ಕಚ್ಚಿಲ್ಲ ಅಷ್ಟೇ, ಬರೀ ಕೂದಲು ಮಾತ್ರ ಎಗರಿಸಿದೆ. ಕೂದಲು ಇವತ್ತೆಲ್ಲ ನಾಳೆ ಬರುತ್ತೆ, ಏನು ಯೋಚನೆ ಇಲ್ಲ. ತುಂಬ ಚೆನ್ನಾಗಿದೆ ಮತ್ತು ನಮ್ಮ ಜೊತೆ ಅಂತೂ ತುಂಬ ಚೆನ್ನಾಗಿ ಹೊಂದ್ಕೊಂಡಿದೆ. ಏನಂದರೆ ಫ್ರೆಂಡ್ಸ್, ಈ ಥರ ಒಂದು ಪ್ರಾಣಿಗಳನ್ನ ನಾವು ಸಾಕಬೇಕು, ಅದನ್ನು ಮುದ್ದಾಡ್ಬೇಕಂದ್ರೆ ಭಾರಿ ಇಷ್ಟ ನನಗೆ. ಏನಂದರೆ ರಾಜ ಅಂತ ಹೆಸರಿಕಿದ್ದೀನಿ. ಓಕೆ, ಇನ್ನು ರಾಜ ನಮ್ಮ ತೋಟದಲ್ಲಿ ಇರ್ತಾನೆ, ನಮ್ಮ ತೋಟದಲ್ಲಿ ಕಾವಲು ಕಾಯ್ತಾನೆ. ಏನಂದರೆ ಅವ್ರ ಅಮ್ಮ ಬಂದು ಹೆಣ್ಣದೋ, ಇದು ಬಂದು ಗಂಡದೋ, ಇದೊಂದು ಉಳ್ಕೊಂಡ್ರೆ ಸಾಕು. ಇದೊಂದು ತುಂಬ ಚೆನ್ನಾಗಿ ಸಾಕ್ಕೊಂಡ್ರೆ ತುಂಬ ಒಳ್ಳೆಯ ಕಾವಲು ಇರುತ್ತೆ. ನಾಯಿ ಮರಿ ಏನಂದರೆ ಈ ನಾಯಿಗಳು, ಕುರಿಗಳು, ಹಸುಗಳು ಇವೆಲ್ಲ ಅಂತ ಹೇಳಿದ್ರೆ ಒಂಥರ ಮುದ್ದು ಮಾಡೋದಕ್ಕೆ ನನಗೆ ಭಾರಿ ಆಸೆ. ಅವನ್ನ ಸಾಕಬೇಕು, ಅವನ್ನ ಮುದ್ದು ಮಾಡಬೇಕು, ಅದರಲ್ಲಿರೋ ಒಂದು ಖುಷಿ ಇನ್ಯಾವುದರಲ್ಲೂ ಇಲ್ಲ. ಯಾಕಂತೇಳಿದ್ರೆ ಮನುಷ್ಯನಿಗೆ ನೀವು ಎಷ್ಟೇ ಎಲಪ್ ಮಾಡಿ ಮತ್ತು ಮನುಷ್ಯನಿಗೆ ನೀವು ಬಿರಿಯಾನಿ ಬೇಸಾಕ್ರಿ, ಅವನು ಏನಾಗ್ದ ಬರೇ ಮೂಳೆ ಆಗ್ದ ಅಂತಾರೆ ಅಲ್ವಾ. ಅದಕ್ಕೆ ಒಂದು ನಾಯಿಗೆ ಒಂದು ಬುನ್ ಹಾಕಿ ಸಾಕು, ಇನ್ನೊಂದು ಟೈಮ್ ನಮ್ಮನ್ನು ನೋಡಿದ್ರೆ ಬಾಲ ಅಲ್ಲಾಡಿಸ್ತವೆ. ಅಂದರೆ ಪ್ರಾಣಿಗಳನ್ನ ಸಾಕಬೇಕು ಫ್ರೆಂಡ್ಸ್, ಪ್ರಾಣಿಗಳಂದರೆ ನಮ್ಗೆ ತುಂಬಾ ಇಷ್ಟ. ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿದೆ, ತುಂಬ ಕ್ಯೂಟ್ ಆಗಿದೆ. ಓಕೆ ಫ್ರೆಂಡ್ಸ್, ವಿಡಿಯೋ ತುಂಬ ಲಾಂಗ್ ಆಗ್ತಾ ಬಂದಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಇವತ್ತು ನಮ್ಮ ಒಂದು ಡೈಲಿ ಲಾಗ್ ಇತ್ತು, ಲಾಗ್ನ ಕಂಟಿನ್ಯೂ ಲಾಗ್ ಮಾಡಬೇಕು ಅಂತ ಇವತ್ತು ನಾನು ಮಾಡಿದ್ದೀನಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬಿಡಿ. ನೀವೊಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮ್ಮಂಥ ಸಣ್ಣ ಪುಟ್ಟ ರೈತರನ್ನು ಬೆಳೆಸಿ, ಹಾಗೆ ನಮ್ಮ ಒಂದು ತೋಟ ಕೆಲಸಗಳೆಲ್ಲ ನೋಡ್ತಾ ಇರ್ಬೋದು ನಿಮಗೂ ಕೂಡ. ಓಕೆ ಫ್ರೆಂಡ್ಸ್, ಹಿಂಗೆ ಹೇಳ್ತಾ ವಿಡಿಯೋ ಮುಗಿಸ್ತಿದ್ದೀನಿ. ನಾಳೆ ಹೊಸ ವಿಡಿಯೋ ಎತ್ಕೊಂಡು ಆದಷ್ಟು ಬೇಗ ನಿಮ್ಮದೇ ಬರ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ, ಟೇಕ್ ಕೇರ್. ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬಿಡಿ. ಸಬ್ಸ್ಕ್ರೈಬ್ ಮಾಡಿ ನಮ್ಮಂಥ ಸಣ್ಣ ಪುಟ್ಟ ರೈತರನ್ನು ಬೆಳೆಸಿ ಅಂತ ವಿಡಿಯೋ ಮುಗಿಸ್ತಿದ್ದೀನಿ. ಬಾಯ್ ಫ್ರೆಂಡ್ಸ್. ಏ ರಜಾ ಬಾಯ್ ಅಂತೇಳಿ ಹೇಳೋ. ಬಾಯ್. ಓಕೆ ಫ್ರೆಂಡ್ಸ್, ಬಾಯ್.